नमस्कार वीक्षकरे वेलकम टू कन्नड ऑलराउंड चैनल डिसेंबर 1 2021 हलवु नियमगळु जारिगे बरुत्तिद्दु एल्ला जनसामान्यरु नियमगळन्नु तिळिदुकोळ्ळुवुदु अत्य आवश्यक एल्ला सार्वजनिकर मेले नेर परिणामवन्न बीरुव नियमगळु इदागिद्दु ಒಂದೊಂದಾಗಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀವಿ. ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ದಿನಾಲೂ ಇದೇ ರೀತಿ ಹೊಸ ಹೊಸ ಮಾಹಿತಿಗಳ ಅಪ್ಡೇಟ್ಸ್ ಅನ್ನು ಪಡೆಯಲು ಚಾನೆಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ಸೋ ಫಸ್ಟ್ ನಿಯಮ ಏನೆಂದರೆ ಪ್ರತಿ ತಿಂಗಳ ಮೊದಲ ದಿನಾಂಕದಂದು ಅಡುಗೆ ಅನಿಲ ಬೆಲೆಯಲ್ಲಿ ಏರಿಳಿತ ಆಗುವುದನ್ನು ನೀವು ಜಾಗತಿಕ ಮಟ್ಟದಲ್ಲಿ ನೋಡಿದ್ದೀರಿ. ಇದೇ ಡಿಸೆಂಬರ್ ತಿಂಗಳಲ್ಲಿ ಗ್ಯಾಸ್ ಸಿಲಿಂಡರ್ನ ಬೆಲೆಯಲ್ಲಿ ಪರಿಷ್ಕರಣೆ ಆಗಲಿದ್ದು ಈ ಬಾರಿ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಇಳಿಕೆಯಾಗುವ ಸಾಧ್ಯತೆ ಇದೆ ಎಂದು ಆರ್ಥಿಕ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಹಿಂದಿನ ತಿಂಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ನ ಮೇಲಿನ ತೆರಿಗೆಯನ್ನು ಇಳಿಕೆ ಮಾಡುವ ಮೂಲಕ ಜನರಿಗೆ ಕೊಂಚ ಪ್ರಮಾಣದಲ್ಲಿ ಗುಡ್ ನ್ಯೂಸ್ ಕೊಟ್ಟಿದ್ರು. ಅದರಂತೆ ಈ ಬಾರಿಯೂ ಕೂಡ ಡಿಸೆಂಬರ್ 1ರಿಂದ ಗ್ಯಾಸ್ ಸಿಲಿಂಡರ್ನ ಬೆಲೆಯಲ್ಲಿ ಇಳಿಕೆ ಮಾಡುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ. ಸೋ ಎರಡನೆಯದಾಗಿ ಬೆಂಕಿ ಪೊಟ್ಟಣ ಬೆಲೆಯಲ್ಲಿ ಏರಿಕೆ. ಹೌದು, ಇನ್ನು ಬೆಂಕಿ ಪೊಟ್ಟಣ ಬೆಲೆ ಡಿಸೆಂಬರ್ 1ರಿಂದ ಹೆಚ್ಚಾಗಲಿದ್ದು 14 ವರ್ಷಗಳ ನಂತರ ಬೆಂಕಿ ಪೊಟ್ಟಣದ ದರ ಪರಿಷ್ಕರಣೆ ಮಾಡಲಾಗಿದೆ. ಡಿಸೆಂಬರ್ 1ರಿಂದ 1 ರೂಪಾಯಿಗೆ ಇದ್ದ ಬೆಂಕಿ ಪೊಟ್ಟಣ ದರವು ಇದೀಗ 2 ರೂಪಾಯಿಗೆ ಏರಿಕೆ ಆಗಲಿದೆ. ಕಚ್ಚಾ ವಸ್ತುಗಳ ಬೆಲೆ ಏರಿಕೆಯಾದ ಕಾರಣ ಬೆಂಕಿ ಪೊಟ್ಟಣ ದರ ಕೂಡ ಹೆಚ್ಚು ಮಾಡಲಾಗಿದೆ. ಇನ್ನು ಉಳಿತಾಯ ಬಡ್ಡಿ ದರ ಇಳಿಕೆ. ಹೌದು, ಡಿಸೆಂಬರ್ 1ರಿಂದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ಉಳಿತಾಯ ಖಾತೆ ಬಡ್ಡಿ ದರ ಇಳಿಕೆ ಆಗಲಿದೆ. ಪ್ರಸ್ತುತ ಶೇಕಡ 2.90% ಬಡ್ಡಿ ದರ ಇದ್ದು ಇದನ್ನು ಶೇಕಡ 2.80% ಇಳಿಕೆ ಮಾಡಲಾಗುವುದು ಎಂದು ಅಧಿಕೃತವಾಗಿ ಬ್ಯಾಂಕ್ ತನ್ನ ಸುತ್ತೋಲೆಯಲ್ಲಿ ಮಾಹಿತಿ ತಿಳಿಸಿದೆ. ಅದೇ ರೀತಿಯಾಗಿ 4ನೆಯ ನಿಯಮ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಕ್ರೆಡಿಟ್ ಕಾರ್ಡ್ ಅನ್ನು ಬಳಕೆ ಮಾಡುವ ಗ್ರಾಹಕರಿಗೆ ಇದೇ ಡಿಸೆಂಬರ್ ತಿಂಗಳಿನಿಂದ ಶುಲ್ಕ ವಿಧಿಸಲಾಗುತ್ತದೆ. ಹೌದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕ್ರೆಡಿಟ್ ಕಾರ್ಡ್ ಮೂಲಕ ವಸ್ತುಗಳನ್ನು ಖರೀದಿ ಮಾಡುವ ಎಲ್ಲ ಗ್ರಾಹಕರಿಗೆ ಮತ್ತು ಇಎಂಐ ಪಡೆಯುವ ಎಲ್ಲ ಗ್ರಾಹಕರಿಗೆ ಪ್ರತಿ ಬಾರಿ ನೀವು 99 ರೂಪಾಯಿಯನ್ನು ಹೆಚ್ಚುವರಿಯಾಗಿ ಶುಲ್ಕ ಪಾವತಿಸಬೇಕು ಎಂದು ಅಧಿಕೃತವಾಗಿ ಮಾಹಿತಿಯನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತಿಳಿಸಿದೆ. PF ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವುದು. ಹೌದು, ಡಿಸೆಂಬರ್ 1ರಿಂದ ಜಾರಿಗೆ ಆಗಲಿರುವ ಹೊಸ ನಿಯಮದ ಅನ್ವಯ ನೀವು ಉದ್ಯೋಗಿಗಳಾಗಿದ್ದು ತಮ್ಮ PF ಖಾತೆಗೆ ಆಧಾರ್ ಕಾರ್ಡ್ ಅನ್ನು ಕಡ್ಡಾಯವಾಗಿ ಲಿಂಕ್ ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ಡಿಸೆಂಬರ್ 1ರ ನಂತರ ನಿಮ್ಮ PF ಖಾತೆಗೆ ಹಣ ಜಮಾ ಆಗುವುದಿಲ್ಲ. ಲಾಸ್ಟ್ ನಿಯಮ, ಲಾಸ್ಟ್ ರೂಲ್ಸ್ ಏನೆಂದರೆ, ಡಿಸೆಂಬರ್ 1ರಿಂದ ಗೃಹ ಸಾಲ ಪಡೆಯುವ ಗ್ರಾಹಕರು ಹೆಚ್ಚಿನ ಬಡ್ಡಿ ಪಾವತಿಸಬೇಕಿದೆ. ಬಡ್ಡಿ ಕಡಿತ ಸೇರಿ ಹಲವು ಗೃಹ ಸಾಲದ ಮೇಲೆ ಕೊಡುಗೆ ನೀಡಿದ ಬ್ಯಾಂಕ್ಗಳು ನವೆಂಬರ್ 30ರ ನಂತರ ಆಫರ್ ನಿಲ್ಲಿಸಲಿವೆ. ನೋಡಿದಿರಲ್ಲ, ಇವು ಇದೇ ಡಿಸೆಂಬರ್ 2021ರಿಂದ ಜಾರಿಗೆ ಬರುತ್ತಿರುವ ಕೆಲವೊಂದಿಷ್ಟು ನಿಯಮಗಳು ಆಗಿದ್ದು ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ಕಲ್ಲಿ ಮರೆಯದೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.